ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಸಾಹಿತ್ಯ ಸೌಹೃದಯ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹಿಂದಿನ ಸಂಚಿಕೆಯಲ್ಲಿ ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಬಾಳಿ ಬದುಕಿದಂತಹ ಬಸವಾದಿ ಶರಣರ ಸಮಕಾಲೀನರಾಗಿದ್ದವರಲ್ಲಿ ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಬಾಳಿ ಬದುಕಿದ ಬಸವಾದಿ ಶರಣರಲ್ಲಿ ತುಂಬಾ ಹಿರಿಯರಾಗಿರುವಂತಹ ಬಸವಣ್ಣನವರಿಗಿಂತಲೂ ಹಿರಿಯ ಸಮಕಾಲೀನರಾಗಿದ್ದಂತಹ ಶ್ರೇಷ್ಠ ಶಿವಭಕ್ತಿಯಲ್ಲಿ ಅಗ್ರಗಣ್ಯರಾಗಿದ್ದಂತಹ ಮಾದಾರ ಚನ್ನಯ್ಯ ಎಂಬತಕ್ಕಂತಹ ಶರಣರ ಬಗ್ಗೆ ಮಾತನಾಡುತ್ತಿದ್ದೆವು ಮಾದಾರ ಚನ್ನಯ್ಯನವರ ಬದುಕು ಮಾದಾರ ಚನ್ನಯ್ಯನವರ ಸಾಧನೆ ಅವರ ಗುಪ್ತ ಶಿವಭಕ್ತಿಯ ಮಹತ್ವ ಇವುಗಳನ್ನು ಕಳೆದ ಸಂಚಿಕೆಯಲ್ಲಿ ನಾವು ಮಾತನಾಡುತ್ತಿದ್ದೆವು ಮಾದಾರ ಚನ್ನಯ್ಯನವರು ರಚಿಸಿರತಕ್ಕಂತಹ 10 ವಚನಗಳು ಇಂದು ನಮಗೆ ಲಭ್ಯವಾಗಿವೆ ಕೈಯುಳಿ ಕತ್ತಿ ಅಡಿಗೂಟಕ್ಕೆ ಅಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಎಂಬುದು ಅವರ ವಚನಗಳಲ್ಲಿ ಕಂಡುಬರುವ ಅಂಕಿತ ಮಾದಾರ ಚನ್ನಯ್ಯನವರು ಬಸವಣ್ಣನವರಿಗಿಂತಲೂ ಹಿರಿಯರು ಬಸವಣ್ಣನವರ ಅನೇಕ ವಚನಗಳಲ್ಲಿ ಮಾದಾರ ಚನ್ನಯ್ಯನವರನ್ನ ಮಾದಾರ ಚನ್ನಯ್ಯನವರ ಹೆಸರನ್ನ ಉಲ್ಲೇಖಿಸಲಾಗಿದೆ ಮಾದಾರ ಚನ್ನಯ್ಯನವರು ಗುಪ್ತ ಶಿವಭಕ್ತರಾಗಿದ್ದದ್ದು ಅವರು ನಮ್ಮ ಕಂಚಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತ ಕರಿಕಾಲ ಚೋಳ ಎನ್ನುವ ರಾಜನ ಅರಮನೆಯ ಕುದುರೆಗಳಿಗೆ ಮೇವನ್ನ ಹುಲ್ಲನ್ನ ತಂದು ಅಡಕುತ್ತಿದ್ದದ್ದು ಆ ಮೂಲಕವೇ ತನ್ನ ಕಾಯಕದಲ್ಲಿ ನಿರತರಾಗಿ ಗುಪ್ತವಾಗಿ ಚಿಕ್ಕಂದಿನಿಂದಲೂ ಶಿವನನ್ನ ಆರಾಧಿಸುತ್ತಿದ್ದದ್ದು ಇವರ ಗುಪ್ತ ಶಿವಭಕ್ತಿ ಶಿವನ ಮೂಲಕವೇ ಜಗಜಾಹಿರಾದದ್ದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ಗಮನಿಸಿದೆವು ಶರಣ ಬಂಧುಗಳೇ ಗುಪ್ತ ಶಿವಭಕ್ತಿಗೆ ಹೆಸರಾದವರು ಮಾದಾರ ಚನ್ನಯ್ಯನವರು ಭಕ್ತಿ ಎಂದರೆ ನಿರ್ಮಲ ಮನಸ್ಸು ಶುದ್ಧವಾದ ಅಂತಃಕರಣ ಅದು ಬೂಟಾಟಿಕೆಯ ಅಥವಾ ಡಂಭಾಚಾರದ ಅಥವಾ ಸಮಾಜದಲ್ಲಿ ತೋರ್ಪಡಿಕೆಯ ವಸ್ತು ಅಲ್ಲ ವಿಚಾರವೂ ಅಲ್ಲ ನಮ್ಮಲ್ಲಿರತಕ್ಕಂತ ಶುದ್ಧವಾದ ಅಂತಃಕರಣ ನಮ್ಮ ಮಾತುಗಳ ಮೂಲಕ ಬೇರೆಯವರಿಗೆ ಹೇಳಿಕೊಳ್ಳುವುದರ ಮೂಲಕ ಅದನ್ನು ವ್ಯಕ್ತಪಡಿಸುವುದಲ್ಲ ನಮ್ಮ ಶುದ್ಧ ಅಂತಃಕರಣವೆಂಬುದು ನಮ್ಮ ನಡೆ ನುಡಿಯಲ್ಲಿ ವ್ಯಕ್ತವಾಗಬೇಕು ಸಾಮಾಜಿಕರು ನಮ್ಮ ನಡೆ ನುಡಿಯನ್ನು ಗುರುತಿಸಿ ಈತ ಒಬ್ಬ ಸಭ್ಯ ಎಂಬುದನ್ನು ಗುರುತಿಸುವಂತಿರಬೇಕು ನಾವೇ ನಮ್ಮ ಸಭ್ಯತನವನ್ನು ಹೇಳಿಕೊಳ್ಳುವುದು ಅಸಭ್ಯತನವಾಗುತ್ತದೆ ನಮ್ಮಲ್ಲಿರತಕ್ಕಂತ ನಿರ್ಮಲವಾದ ಮನಸ್ಸು ನಮ್ಮ ನಡೆ ನುಡಿಗಳ ಮೂಲಕ ವ್ಯಕ್ತವಾಗಬೇಕು ಅದು ಆಡಂಬರದ ಡಂಭಾಚಾರದ ವಿಚಾರವಾಗಬಾರದು ಮುತ್ತಿನ ಹಾರದಂತೆ ಸ್ಫಟಿಕದ ಶಲಾಕೆಯಂತೆ ನುಡಿಯಬೇಕು ಎಂದು ಹೇಳಿದ ಬಸವಣ್ಣನವರು ಹೇಗೆ ಮಾತಿನ ಮೂಲಕ ನಮ್ಮ ಲಿಂಗ ಮೆಚ್ಚಿ ಔದು ಔದು ಎನ್ನಬೇಕು ಎಂದು ಹೇಳುತ್ತಾರೋ ನಮ್ಮ ನುಡಿಗಳು ಹಾಗೆ ಇಡಿ ಜಗತ್ತನ್ನು ಒಪ್ಪಿಸುವಂತಿರಬೇಕು ಇಡಿ ಜಗತ್ತು ನಮ್ಮ ಮಾತುಗಳನ್ನು ಮೆಚ್ಚುವಂತಿರಬೇಕು ಲಿಂಗ ಮೆಚ್ಚಿ ಔದು ಔದು ಎನ್ನಬೇಕು ಎಂದರೆ ಇಡಿ ಜಗತ್ತು ಬ್ರಹ್ಮಾಂಡ ನಮ್ಮ ನುಡಿಗಳನ್ನು ಕಂಡು ಒಪ್ಪುವಂತಿರಬೇಕು ಹಾಗೆ ನುಡಿಯಬೇಕು ಎಂದು ಬಸವಣ್ಣನವರು ಹೇಳ್ತಾರೆ ಹಾಗೆಯೇ ನಡೆಯಬೇಕು ನುಡಿ ನಡೆಗಳು ಪರಿಶುದ್ಧವಾಗಿರಬೇಕು ಆ ನುಡಿ ನಡೆಗಳ ಪರಿಶುದ್ಧತೆ ಮತ್ತೊಬ್ಬರಿಗೆ ನಾವು ಹೇಳಿಕೊಳ್ಳುವುದಲ್ಲ ಅದು ನಮ್ಮಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಅಂತರ್ಗತವಾಗಿರಬೇಕು ಅದನ್ನೇ ಶುದ್ಧ ಅಂತಃಕರಣ ಎನ್ನುವುದು ಅಂತಹ ಶುದ್ಧ ಅಂತಃಕರಣದಿಂದ ಕೂಡಿದ್ದು ತನ್ನ ಕಾಯಕವನ್ನು ತನ್ನಷ್ಟಕ್ಕೆ ತಾನು ತನ್ನ ಕಾಯಕವನ್ನು ಮಾಡುತ್ತಾ ಶಿವಭಕ್ತನಾಗಿದ್ದಂತಹ ಮಾದಾರ ಚನ್ನಯ್ಯನವರನ್ನು ಇವರ ಗುಪ್ತ ಶಿವಭಕ್ತಿಯನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡಿದ್ದು ಶಿವನೇ ತನ್ನಲ್ಲಿದ್ದಂತಹ ಆ ತನ್ನ ಗುಪ್ತ ಶಿವಭಕ್ತಿ ಜಗತ್ತಿಗೆ ಗೊತ್ತಾದಾಗ ತುಂಬ ಅಳುಕಿದಂತಹ ತುಂಬ ವ್ಯಥೆಪಟ್ಟಂತಹ ಮಾದಾರ ಚನ್ನಯ್ಯನವರು ತಮ್ಮನ್ನೇ ತಾವು ದಂಡಿಸಿಕೊಳ್ಳಲಿಕ್ಕೆ ಮುಂದಾಗುತ್ತಾರೆ ತಮ್ಮ ಶಿರಚ್ಛೇದನ ಮಾಡಿಕೊಳ್ಳಲು ಮುಂದಾಗುತ್ತಾರೆ ಎಂದು ಶಿವಕವಿ ಹರಿಯರ ಮಾದಾರ ಚನ್ನಯ್ಯಗಳ ರಗಳೆಯಲ್ಲಿ ಚಿತ್ರಿಸುತ್ತಾರೆ ಆಗ ಶಿವನೇ ತಡೆದು ಇವರನ್ನು ಶಿವಲೋಕಕ್ಕೆ ಕರೆದುಕೊಂಡು ಹೋದರು ಎಂಬುದನ್ನು ಹರಿಯರ ಒಂದು ಕಥೆಯಾಗಿ ಚಿತ್ರಿಸುತ್ತಾರೆ ನಾನು ಯಾಕೆ ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ ಪ್ರಸ್ತುತ ಸಮಾಜದಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ ನಿರ್ಮಲವಾದ ಮನಸ್ಸನ್ನು ನಮ್ಮ ನಡೆ ನುಡಿಗಳ ಮೂಲಕ ವ್ಯಕ್ತಪಡಿಸಬೇಕು ಮಾದಾರ ಚನ್ನಯ್ಯನವರು ಕೂಡ ತಮ್ಮ ವಚನಗಳಲ್ಲಿಯೂ ಅದನ್ನು ಹೇಳಿದ್ದಾರೆ
ನೀವು ಯಾವುದೇ ಕಾಯಕವನ್ನು ಮಾಡುತ್ತೀರಿ ಆ ಕಾಯಕದ ಬಗ್ಗೆ ನಂಬಿಕೆ ಇರಲಿ, ಶ್ರದ್ಧೆ ಇರಲಿ. ಶುದ್ಧ ಅಂತಃಕರಣದಿಂದ ನಿಮ್ಮ ಕಾಯಕವನ್ನು ಮಾಡಿ. ಯಾವುದೇ ಕಾಯಕದಲ್ಲಿ ಕೀಳರಿಮೆ ಇರಬಾರದು. ಮಾದಾರ ಚೆನ್ನಯ್ಯನವರು ತಮ್ಮ ಕಾಯಕದ ಮೂಲಕವಾಗಿ ತಮ್ಮ ಶಿವಭಕ್ತಿಯನ್ನು ಮಾಡುತ್ತಾ ಎಲ್ಲಿಯೂ ಕೂಡ ತಾವೊಬ್ಬ ಶಿವಭಕ್ತ ಎಂಬುದನ್ನು ತೋರಿಸಿಕೊಳ್ಳದಂತೆ ತಮ್ಮಷ್ಟಕ್ಕೆ ತಾವು ತಮ್ಮ ಕಾಯಕವನ್ನು ಮಾಡುತ್ತಿದ್ದರು. ಈಗಾಗಲೇ ಹೇಳಿದಂತೆ ಗುಪ್ತ ಶಿವಭಕ್ತರಾಗಿದ್ದಂತಹ ಮಾದಾರ ಚೆನ್ನಯ್ಯನವರ 10 ವಚನಗಳು ನಮಗೆ ಲಭ್ಯ ಇವೆ. ಕೈಯುಳಿ ಕತ್ತಿ ಅಡಿಗೂಟಕ್ಕೆ ಅಡಿಯಾಗಬೇಡ, ಅರಿ ನಿಜ ಆತ್ಮ ರಾಮ ರಾಮನ ಎನ್ನುವಂತಹ ಈ ಅಂಕಿತ ಏನಿದೆ ಇದರಲ್ಲಿಯೂ ಕೂಡ ನೀನು ಮಾಡತಕ್ಕಂತಹ ಕಾಯಕ ಏನಿದೆ ಆ ಕಾಯಕಕ್ಕೆ ಬಳಸುವ ಸಾಧನಗಳಿಗೆ ನೀನು ಗುಲಾಮನಾಗಬೇಡ, ಅದಕ್ಕೆ ನೀನು ಅಡಿಯಾಳಾಗಬೇಡ. ನಿನ್ನ ಕಾಯಕಕ್ಕೆ ಮಹತ್ವ ಕೊಡು. ನಿನ್ನ ಕಾಯಕಕ್ಕೆ ಬಳಸುತ್ತಿರುವ ಪರಿಕರಗಳು ಏನಿವೆಯೋ, ನಿನ್ನ ಕಾಯಕಕ್ಕೆ ಬಳಸುತ್ತಿರುವ ಉಪಕರಣಗಳು ಏನಿವೆಯೋ ಅವುಗಳನ್ನೇ ಆರಾಧಿಸುತ್ತಾ ಕೂರುವುದಲ್ಲ, ನಿನ್ನ ಕಾಯಕಕ್ಕೆ ಮಹತ್ವ ಕೊಡು. ನಿನ್ನ ಕಾಯಕದ ಮೂಲಕವಾಗಿ ಯಾರು ನಮಗೆ ಆನಂದವನ್ನು ಕೊಡುತ್ತಾನೋ ಅಂತಹ ನಿಜ ಆತ್ಮ ರಾಮ ರಾಮನ ಸಂತೋಷವನ್ನು ಕೊಡತಕ್ಕಂತಹ ಪರಿಣಾಮವನ್ನು ನೀಡುವಂತಹ ಅಂತಹ ಪರಬ್ರಹ್ಮನನ್ನು ನೀನು ಅನುಭವಿಸು. ಆ ಪರಬ್ರಹ್ಮನನ್ನು ಅರ್ಥ ಮಾಡಿಕೊಳ್ಳುವುದರೊಂದಿಗೆ ಆ ಆನಂದವನ್ನು ಹೊಂದು ಎಂಬುದನ್ನು ತಮ್ಮ ಅಂಕಿತದಲ್ಲಿ ಹೇಳುತ್ತಾರೆ ಮಾದಾರ ಚೆನ್ನಯ್ಯನವರು. ಅವರ ಒಂದೆರಡು ವಚನಗಳನ್ನು ಈ ಸಂದರ್ಭದಲ್ಲಿ ನಾವು ಚರ್ಚಿಸೋಣ. ಒಂದು ವಚನದಲ್ಲಿ ಮಾದಾರ ಚೆನ್ನಯ್ಯನವರು ಹೇಳುತ್ತಾರೆ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನುಡಿ ಲೇಸು ನಡೆ ಅಧಮವಾದಲ್ಲಿ, ನುಡಿ ಲೇಸು ನಡೆ ಅಧಮವಾದಲ್ಲಿ ಅದೇ ಬಿಡುಗಡೆ ಇಲ್ಲದ ಹೊಲೆ. ಕಳವು ಪಾರದ್ವಾರಂಗಳಲ್ಲಿ ಹೊಲಬನರಿಯದೆ, ಕಳವು ಪಾರದ್ವಾರಂಗಳಲ್ಲಿ ಹೊಲಬನರಿಯದೆ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರು ಎಂಬ ಒಡಲವರು ಉಂಟೆ. ಕಳವು ಪಾರದ್ವಾರಗಳಲ್ಲಿ ಹೊಲಬನರಿಯದೆ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರು ಎಂಬ ಒಡಲವರು ಉಂಟೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ. ಇಂತಿ ಉಭಯವ ತಿಳಿದು ಅರಿಯಬೇಕು. ಕೈಯುಳಿ ಕತ್ತಿ ಅಡಿಗೂಟಕ್ಕೆ ಅಡಿಯಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ. ಈ ವಚನದಲ್ಲಿ ಈಗಾಗಲೇ ನಾನು ಹೇಳಿದಂತೆ ನಡೆ ನುಡಿಗಳ ಮೂಲಕ ನಮ್ಮ ವ್ಯಕ್ತಿತ್ವ ಬಿಂಬಿತವಾಗಬೇಕು. ನಡೆ ನುಡಿಗಳ ಮೂಲಕ ನಮ್ಮ ವ್ಯಕ್ತಿತ್ವ ಬಿಂಬಿತವಾಗಬೇಕು. ನಾವಾಗಿ ಅದನ್ನು ಬಾಯಿ ಬಿಟ್ಟು ನಾನು ಇಂತಹವರು ನಾನಿಷ್ಟು ಒಳ್ಳೆಯವನು ಭಕ್ತ ಎಂಬುದು ಹೇಳಿಕೊಳ್ಳುವುದೂ ಅಲ್ಲ. ಕೇವಲ ರುದ್ರಾಕ್ಷಿ ಭಸ್ಮ ಧಾರಣೆ ಮಾಡಿಕೊಂಡು ನಾನು ಭಕ್ತ ಎಂಬುದನ್ನು ತೋರಿಸಿಕೊಳ್ಳುವುದೂ ಅಲ್ಲ. ನಮ್ಮ ಅಂತರಂಗದಲ್ಲಿ ಅದು ಅಡಕವಾಗಿರಬೇಕು, ನಮ್ಮ ಅಂತರ್ಗತವಾಗಿರಬೇಕು. ಹೇಳ್ತಾರೆ ಮಾದಾರ ಚೆನ್ನಯ್ಯನವರು, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನಮ್ಮ ವರ್ತನೆ, ನಾವು ಮಾತನಾಡುವ ನಮ್ಮ ಪದಗಳು, ನುಡಿಗಳು, ಶಬ್ದಗಳು, ಇವುಗಳು ಸರಿಯಾಗಿರಬೇಕು. ನುಡಿದಂತೆ ನಡೆದುಕೊಳ್ಳಬೇಕು, ನಡೆದಂತೆ ನಾವು ನುಡಿಯಬೇಕು. ನಡೆ ನುಡಿಗಳಿಗೆ ನಾವು ಬದ್ಧರಾಗಿರಬೇಕು, ಸಿದ್ಧಾಂತವಾಗಬೇಕದು. ಪ್ರಸ್ತುತ ಸಂದರ್ಭದಲ್ಲಿ ಸ್ವಲ್ಪ ಗಮನಿಸುತ್ತಲೇ ಈ ಮಾತನ್ನು ನಾವು ಇಲ್ಲಿ ಲಕ್ಷಿಸೋಣ. ಎಷ್ಟು ಜನ ತಮ್ಮ ಮಾತುಗಳಿಗೆ ಬದ್ಧರಾಗಿದ್ದಾರೆ, ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ, ಒಳಗೊಂದು ಹೊರಗೊಂದು. ಈ ರೀತಿ ಇರಬಾರದು. ಮನಸ್ಸಿನಲ್ಲಿದ್ದದ್ದು ನಮ್ಮ ಮಾತುಗಳಲ್ಲಿ ಬರಬೇಕು, ಮಾತು ಮನಸ್ಸಿನಂತೆಯೇ ಇರಬೇಕು. ನಡೆ ನುಡಿ ಸಿದ್ಧಾಂತವಾಗಿರಬೇಕು, ಅದು ನಿಜವಾದ ಭಕ್ತಿ, ಅದು ಅಂತಃಕರಣದ ಶುದ್ಧತೆ. ನಡೆ ನುಡಿ ಶುದ್ಧವಾಗಿರಬೇಕು. ನಡೆ ನುಡಿ ಸಿದ್ಧಾಂತವಾದಲ್ಲಿ ಅಲ್ಲಿ ಯಾವುದೇ ಕುಲ ಜಾತಿ ಮತ ಇವುಗಳಿಗೆ ಅವಕಾಶವೇ ಇರುವುದಿಲ್ಲ. ಯಾರು ನುಡಿಗಳನ್ನು ಸಿದ್ಧಾಂತವಾಗಿ ಹೊಂದಿರುವಂತಹ ಜ್ಞಾನಿಯಾಗಿರುತ್ತಾನೋ ಅವನು ಎಲ್ಲಿಯೂ ಕೂಡ ಸಮಾಜದಲ್ಲಿ ಕುಲ ಜಾತಿಗಳ ಪ್ರಸ್ತಾಪ ಮಾಡುವುದಿಲ್ಲ. ಅಂತಹ ಜ್ಞಾನಿ ಇದ್ದ ಕಡೆಯಲ್ಲಿ ಇವುಗಳ ಸೂತಕವೆಂಬುದೇ ಇಲ್ಲ. ಅವ್ರು ಹೇಳ್ತಾರೆ ಕುಲ ಹೊಲೆಯ ಸೂತಕವಿಲ್ಲ, ಅಲ್ಲಿ ಮಡಿ ಮೈಲಿಗೆಗಳ ಹಂಗಿಲ್ಲ. ಜ್ಞಾನಿಯಾಗಿದ್ದವನು ಯಾರೂ ಕೂಡ ಕುಲ ಹೊಲೆಗಳನ್ನು ಲೆಕ್ಕಿಸುವುದಿಲ್ಲ. ಯಾವುದು ಹಾಗಾದರೆ ಸತ್ಕುಲ, ಯಾವುದು ಹೊಲೆ? ಮುಂದುವರಿತಾ ಹೇಳ್ತಾರೆ ಚೆನ್ನಯ್ಯನವರು, ನುಡಿ ಲೇಸು ನಡೆ ಅಧಮವಾದಲ್ಲಿ,
ಮಾತಾಡುವುದು ಮಾತ್ರ ಒಳ್ಳೆಯ ರೀತಿ ಮಾತನಾಡ್ತಾರೆ. ಇವತ್ತು ಬೇರೆ ಬೇರೆ ನುಡಿಗಟ್ಟುಗಳನ್ನು ನಾವು ಬಳಸ್ತೇವೆ. ಮಾತನಾಡ್ತಾ ಇರುವಾಗ ಮತ್ತೊಬ್ಬರನ್ನು ಇಷ್ಟು ನಯವಾಗಿ ನಂಬಿಸಿ ಬಿಡುತ್ತಾರೆ. ಬೆಣ್ಣೆಯಲ್ಲಿ ಕೂದಲನ್ನು ತೆಗೆದಂತೆ ಅಷ್ಟು ಸುಲಭವಾಗಿ ನವಿರಾಗಿ ಮಾತನಾಡ್ತಾನೆ ವಂಚಿಸಿ ಬಿಡುತ್ತಾರೆ. ಅಂತಹ ನಯವಂಚನೆ ಇದೆಯಲ್ಲ, ಬಹಳ ಕೆಟ್ಟದ್ದು. ಅವರು ಹೇಳ್ತಾರೆ ನುಡಿಯಲ್ಲಿ ಮಾತ್ರ ಒಳ್ಳೆಯದನ್ನು ಮಾತನಾಡ್ತಾ ಇರ್ತಾರೆ, ಆದರೆ ನಡೆ ಮಾತ್ರ ಬಹಳ ಕೀಳುಮಟ್ಟದ್ದಾಗಿರುತ್ತದೆ. ನುಡಿ ಲೇಸು, ನಡೆ ಅಧಮವಾದಲ್ಲಿ, ಅಧಮ ಅಂದರೆ ಕೆಳಮಟ್ಟದ್ದು, ಕೆಟ್ಟದ್ದು. ನುಡಿ ಲೇಸು, ನಡೆ ಅಧಮವಾದಲ್ಲಿ ಅದೇ ಬಿಡುಗಡೆ ಇಲ್ಲದ ಹೊಲೆ. ಅದರಿಂದ ಯಾವತ್ತೂ ನಾವು ತಪ್ಪಿಸಿಕೊಳ್ಳಲಿಕ್ಕೆ, ಅದು ನಿಜವಾದ ಹೊಲಸುತನ. ಹೊಲೆ ಅಂದರೆ ಕೆಟ್ಟದ್ದು ಯಾವುದು, ಹುಟ್ಟಿನಿಂದಲ್ಲ, ಅದು ನಮ್ಮ ಯಾವುದು ಜಾತಿ ಇವುಗಳಿಂದಲ್ಲ ಹೊಲೆತನವನ್ನು ನಿರ್ಧರಿಸಬೇಕಾಗಿದ್ದು. ಶರಣರು, ಜ್ಞಾನಿಗಳಾದವರು ವ್ಯಕ್ತಿಗಿಂತ ಜಾತಿಗಿಂತ ಅವರ ಶುದ್ಧವಾದ ಬದುಕು ಏನಿದೆಯೋ, ಶುದ್ಧವಾದ ವ್ಯಕ್ತಿತ್ವ ಏನಿದೆಯೋ ಅದಕ್ಕೆ ಮಹತ್ವ ಕೊಡುತ್ತಾರೆ, ಜಾತಿಗೂ ಅವರ ವ್ಯಕ್ತಿಗೂ ಅಲ್ಲ. ಶರಣರು ಮಾಡಿದ್ದು ಅದೇನೆ. ಶರಣರು ಯಾವತ್ತೂ ಕೂಡ ಜಾತಿಗೆ ಮಹತ್ವ ಕೊಡಲಿಲ್ಲ, ವ್ಯಕ್ತಿಗೆ ಮಹತ್ವ ಕೊಡಲಿಲ್ಲ, ಕಾಯಕಕ್ಕೆ ಮಹತ್ವ ಕೊಟ್ಟರು ಅವರು. ಅದಕ್ಕೋಸ್ಕರವೇ ಡೋಹರ, ಮಾದರ, ಒಕ್ಕಲಿಗರ ಮುದ್ದಣ್ಣ, ಅಂಬಿಗರ ಚೌಡಯ್ಯ ಇಂತಹ ಶರಣರು ಹೆಚ್ಚು ಹೆಚ್ಚಾಗಿ ನಮ್ಮಲ್ಲಿ ಕಲ್ಯಾಣದಲ್ಲಿ ಕಾಣಿಸಿಕೊಂಡರು. ಶರಣ ಬಂಧುಗಳೇ, ನುಡಿ ಲೇಸು, ನಡೆ ಅಧಮವಾದಲ್ಲಿ ಅದು ನಿಜಕ್ಕೂ ಅತ್ಯಂತ ಕೆಟ್ಟದಾದಂಥ ಹೊಲೆತನ. ಅದರಿಂದ ಬಿಡುಗಡೆಯೇ ಇಲ್ಲ ಅವನಿಗೆ. ಹಾಗಿರಬಾರದು ಎನ್ನುವುದನ್ನೇ ಮುಂದುವರಿಸ್ತಾ ಹೇಳ್ತಾರೆ. ಕಳವು ಪಾರದ್ವಾರಗಳಲ್ಲಿ ಹೊಲಬನರಿಯದೆ, ಕಳ್ಳತನ ಮಾಡುವುದರಿಂದ ಪಾರದ್ವಾರ ವ್ಯಭಿಚಾರ, ಕಳ್ಳತನ ಮತ್ತು ವ್ಯಭಿಚಾರ ಮಾಡುವುದರಿಂದ ಎಂತಹ ಕೆಟ್ಟ ರೀತಿಯಲ್ಲಿ ನಾವು ಜೀವಿಸಬೇಕಾಗ್ತದೆ, ಎಂಥ ಕೆಟ್ಟದ್ದನ್ನು ಅನುಭವಿಸಬೇಕಾಗುತ್ತದೆ, ಅವುಗಳು ಎಷ್ಟು ಕೆಟ್ಟವು ಎಂಬುದನ್ನು ಅರಿಯದೆ, ಆ ಕೆಟ್ಟ ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಕಳವು ಪಾರದ್ವಾರಗಳ ಹೊಲವನ್ನು, ಆ ರೀತಿ ಕ್ರಮ ಅವುಗಳು ಎಂಥ ಕೆಟ್ಟ ಸ್ಥಿತಿಗೆ ನಮ್ಮನ್ನು ತಳ್ಳುತ್ತವೆ ಎಂಬ ಕ್ರಮ ರೀತಿಯನ್ನೇ ಅರಿಯದೆ, ಕಳ್ಳತನ ಪಾರದ್ವಾರಗಳ ಕೆಟ್ಟ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಕೆಟ್ಟು ನಡೆವುತ್ತ ಅವುಗಳಿಗೆ ಪರವಶರಾಗಿಬಿಟ್ಟು ಬರೀ ಕಳ್ಳತನದಿಂದ, ವ್ಯಭಿಚಾರದಿಂದ, ದುರಾಚಾರದಿಂದ ನಡೆದುಕೊಳ್ಳುತ್ತಾ ಹೋದರೆ ಅದು ಏನದು? ಅದು ಹೇಳ್ತಾರೆ, ಮತ್ತೆ ಕುಲಜರೆಂಬ ಒಡಲವರುಂಟೆ, ಕಳವು ಪಾರದ್ವಾರಗಳೆಂಬ ಈ ಕೆಟ್ಟ ವ್ಯಸನಗಳಿಂದ ದೂರವಾಗದೆ ಅವುಗಳನ್ನೇ ನಂಬಿ ಕಳ್ಳತನದಿಂದ ವ್ಯಭಿಚಾರದಿಂದ ನಡೆದುಕೊಳ್ಳುತ್ತಲೇ ನಾವು ಬಹಳ ಒಳ್ಳೆಯವರು ಅಂತ ಹೇಳ್ಕೊಳ್ತಕ್ಕಂಥವರಿದಾರಲ್ಲ, ಇಂಥವ್ರನ್ನ ನಂಬಲು ಸಾಧ್ಯವೇ? ಇಂಥ ಒಡಲವರಿದಾರಲ್ಲ, ಇವರನ್ನು ಶುದ್ಧರು, ಸಿದ್ಧಾಂತವಾದಿಗಳೆಂದು ಹೇಳಲು ಬರುತ್ತದೆಯೇ? ಸಾಧ್ಯವೇ ಇಲ್ಲ. ಅಂಥವರು ಕೆಟ್ಟು ನಡೆಯುತ್ತಿದ್ದಾರೆ, ಇವರನ್ನು ಕುಲಜರು, ಇವರು ಸತ್ಕುಲ ಸಂಜಾತರು ಎಂದು ಹೇಳಲು ಸಾಧ್ಯವೇ? ನಿಜವಾಗಿ ನಮ್ಮ ಆಚಾರ ಸದಾಚಾರವಾಗಿರಬೇಕು, ಅದು ನಿಜವಾದ ಕುಲ. ಕಳವು, ವ್ಯಭಿಚಾರ ಇಂಥವುಗಳಲ್ಲಿ ಕೆಟ್ಟು ನಡೆಯುತ್ತಿರುವವರನ್ನು ಕುಲಜರೆಂದು ಹೇಳಲು ಸಾಧ್ಯವೇ ಎನ್ನುವ ಚೆನ್ನಯ್ಯನವರು ಮುಂದೆ ಹೇಳುತ್ತಾರೆ, ಆಚಾರವೇ ಕುಲ, ಅನಾಚಾರವೇ ಹೊಲೆ. ಯಾರು ಹಾಗಾದರೆ ಕುಲೀನ? ಸತ್ಕುಲ ಸಂಜಾತ ಯಾರು? ಸದಾಚಾರದಿಂದ ಕೂಡಿರುವವನು, ಒಳ್ಳೆಯ ವರ್ತನೆಯಿಂದ ಕೂಡಿರುವವನು, ತನ್ನ ಮಾತು ಮತ್ತು ತನ್ನ ವರ್ತನೆಗೆ ಒಳ್ಳೆಯ ರೀತಿಯ ಬದ್ಧತೆಯನ್ನು ಹೊಂದಿರುವವನು, ನುಡಿಲೇಸು, ನಡೆ ಅಧಮ ಆಗದೇ ಇರುವವನು, ನುಡಿದಂತೆ ನಡೆಯುವವನು. ಹೌದು, ಅಂತಹ ವ್ಯಕ್ತಿಯ ವರ್ತನೆ ಇದೆಯಲ್ಲ, ಅದು ಸದಾಚಾರ. ಅಂತಹ ಆಚಾರವಂತ ಅವನು ಕುಲೀನ, ಅವನು ಸತ್ಕುಲ ಸಂಜಾತ, ಅದು ನಿಜವಾದ ಕುಲ. ಅನಾಚಾರ ಇದೆಯಲ್ಲ, ಅವರು ಹೇಳಿದಂತೆ ಕಳವು, ವ್ಯಭಿಚಾರ ಇಂತಹ ಕೆಟ್ಟ ವ್ಯಸನಗಳಿಗೆ ಒಳಗಾಗಿ ನಡೆದುಕೊಳ್ತಾರಲ್ಲ, ಅದು ನಿಜವಾದ ಹೊಲೆತನ. ಆಚಾರವೇ ಕುಲ, ಅನಾಚಾರವೇ ಹೊಲೆ. ಇಂತಿ ಉಭಯವ ತಿಳಿದು ಅರಿಯಬೇಕು. ಇವೆರಡನ್ನೂ ಕೂಡ, ಯಾವುದು ನಮ್ಮನ್ನು ಉದ್ಧರಿಸುತ್ತದೆ, ಯಾವುದು ನಮ್ಮ ವ್ಯಕ್ತಿತ್ವಕ್ಕೆ ಕಳೆಯನ್ನು ತಂದುಕೊಡುತ್ತದೆ, ಈ ಸಮಾಜಕ್ಕೆ ನಾವು ಏನು ಕೊಡಬೇಕು, ಈ ಸಮಾಜದಲ್ಲಿ ನಾವು ಹೇಗಿರಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಪರಿ, ಆ ರೀತಿ ಇದೆಯಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವುದು ನಮ್ಮನ್ನು ಹಾಳು ಮಾಡ್ತದೆ, ನಾವು ಹೇಗಿರಬಾರದು ಅರ್ಥ ಮಾಡಿಕೊಳ್ಬೇಕು. ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಎಂಬ ಎರಡನ್ನು ಅರ್ಥ ಮಾಡಿಕೊಳ್ಳಬೇಕು. ಇವೆರಡನ್ನು ಅರ್ಥ ಮಾಡಿಕೊಂಡವನು ಮಾತ್ರ ಈ ಸಮಾಜದಲ್ಲಿ ಅತ್ಯುತ್ತಮವಾದ ವ್ಯಕ್ತಿತ್ವವನ್ನು ಹೊಂದಲು ಸಾಧ್ಯ ಎಂಬುದನ್ನು
ಮಾದಾರ ಚೆನ್ನಯ್ಯನವರು ಈ ವಚನದಲ್ಲಿ ಹೇಳುತ್ತಿದ್ದಾರೆ. ಶರಣ ಬಂಧುಗಳೇ, ಇವತ್ತು ಕೂಡ ನಾವು ಆಧುನಿಕ ಸಮಾಜದಲ್ಲಿ ವಿಜ್ಞಾನ ತಂತ್ರಜ್ಞಾನ ಏನೆಲ್ಲ ಬೌದ್ಧಿಕವಾಗಿ ಬೆಳೆದಿದ್ದೇವೆ, ಆದರೆ ನುಡಿ ನಡೆಗಳು ನಮಗೆ ಒಂದಕ್ಕೊಂದು ಸಂಬಂಧ ಇವೆಯೇ? ನುಡಿದಂತೆ ನಾವು ನಡೆಯುತ್ತಿದ್ದೇವೆಯೇ? ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನುಡಿಗಳಿಗೆ ಬದ್ಧವಾಗಿ ನಡೆಯುತ್ತಿದ್ದೇವೆಯೇ? ನುಡಿದಂತೆ ನಡೆಯುತ್ತಿದ್ದೇವೆಯೇ? ನಮ್ಮ ನುಡಿ ಲೇಸು ನಡೆಯೂ ಲೇಸಾಗಿರಬೇಕು. ನುಡಿ ಲೇಸಾಗಿ ನಡೆ ಅಧಮ ಆಗಬಾರದು. ಪರೋಕ್ಷವಾಗಿ ಕಳವು, ಪರದ್ವಾರ, ವ್ಯಭಿಚಾರ ಇಂಥವುಗಳಿಂದ ದೂರ ಇರಬೇಕು. ನಾವು ಅತ್ಯುತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಆಚಾರವೇ ಕುಲ, ಅದು ನಿಜವಾದ ಕುಲೀನ ಸ್ಥಿತಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಚನದಲ್ಲಿ ಮಾದಾರ ಚೆನ್ನಯ್ಯನವರು ಹೇಳಿದ್ದಾರೆ. ಮತ್ತೊಂದು ವಚನದಲ್ಲಿ ಬಹಳ ಸ್ವಾರಸ್ಯಕರವಾಗಿ ಈ ಕುಲ, ಜಾತಿ ಇವುಗಳನ್ನು ವಿಳಂಬಿಸುತ್ತಲೇ ನಿಜವಾದ ಕುಲೀನ ಯಾರು, ಹೇಗಿರಬೇಕು ಸಮಾಜದಲ್ಲಿ ಒಬ್ಬ ಸಾಮಾಜಿಕ ಎಂಬುದನ್ನು ಹೇಳುತ್ತಾರೆ. ವಚನ ಹೀಗಿದೆ: ಶುಕ್ಲ ಶೋಣಿತ ಮಜ್ಜೆ ಮಾಂಸ ಹಸಿವು ತೃಷೆ ವ್ಯಸನ ವಿಷಯಾದಿಗಳು ಒಂದೇ ಭೇದ, ಮಾಡುವ ಕೃಷಿ ವ್ಯವಸಾಯ ಹಲವಲ್ಲದೆ ತೋರುವ ತೋರಿಕೆ ಅರಿವ ಆತ್ಮ ಒಂದೇ ಭೇದ, ಆವ ಕುಲವಾದಡೂ ಅರಿದಲ್ಲಿಯೇ ಪರತತ್ವ ಭಾವಿ ಮರೆದಲ್ಲಿಯೇ ಮಲ ಮಾಯಾ ಸಂಬಂಧಿ, ಇಂತಿ ಉಭಯವನ ಅರಿದು ಮರೆಯಲಿಲ್ಲ ಕೈಯುಳಿ ಕತ್ತಿ ಅಡಿಗುಂಟಕ್ಕೆ ಅಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ. ಈ ವಚನದಲ್ಲಿ ನಾವು ಗಮನಿಸಬಹುದು ಈ ದೇಹ ಎಂಬತಕ್ಕಂಥದ್ದು ಹೇಗೆ ಇದರ ಬಗ್ಗೆನೇ ಮಾತಾಡ್ತಾ ಶುಕ್ಲ ಶೋಣಿತ ಮಜ್ಜೆ ಮಾಂಸ ಹಸಿವು ತೃಷೆ ವ್ಯಸನ ವಿಷಯಾದಿಗಳಿಗೆ ಒಂದೇ ಭೇದ. ಈ ನಮ್ಮ ದೇಹ ಎಂಬುದನ್ನು ಕುರಿತು ನಾವು ಮಾತನಾಡುವಾಗ ಶರಣರ ಅನೇಕ ವಚನಗಳಲ್ಲಿ ಈ ಪದಗಳನ್ನು ನಾವು ಗಮನಿಸ್ತೇವೆ. ಪಂಚಭೂತಗಳಿಂದ ಕೂಡಿರತಕ್ಕಂತಹ ಈ ಮನುಷ್ಯನ ಭೌತಿಕ ಕಾಯದ ಬಗ್ಗೆ ಮಾತನಾಡುವಾಗ ನಾವು ಇದರ ಬಗ್ಗೆ ಪ್ರಸ್ತಾಪ ಮಾಡುವುದು ಉಂಟು. ಇದು ರಕ್ತ, ಮೂಳೆ, ಮಾಂಸಗಳಿಂದ ಕೂಡಿರತಕ್ಕಂತಹ ಒಂದು ಕಾಯ, ಶರೀರ. ಇಂತಹ ಶರೀರವನ್ನು ಹೇಗೆ ಸಾರ್ಥಕಪಡಿಸಿಕೊಳ್ಳಬೇಕು? ಇದು ವ್ಯರ್ಥ ಆಗಲಿಕ್ಕೆ ಬಿಡಬಾರದು. ಈ ಕಾಯವನ್ನು ಕಾಯಕದ ಮೂಲಕವಾಗಿ ಶಿವಕಾಯವನ್ನಾಗಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ ಬೇರೆ ಬೇರೆ ಶರಣರು. ರಕ್ತ ಮಾಂಸಗಳಿಂದ ಕೂಡಿರತಕ್ಕಂತಹ ಈ ಕಾಯ ಇದೆಯಲ್ಲ, ಈ ಶರೀರ ತನು, ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕು ನಾವು. ಮಾದಾರ ಚೆನ್ನಯ್ಯನವರು ಇಲ್ಲಿ ಹೇಳ್ತಾರೆ, ರಕ್ತ ಮಾಂಸಗಳಿಂದ ಕೂಡಿರತಕ್ಕಂತಹ ಶುಕ್ಲ ಶೋಣಿತ, ಶೋಣಿತ ಅಂದರೆ ರಕ್ತ, ಮಜ್ಜೆ ಮಾಂಸ ಹಸಿವು ತೃಷೆ ವ್ಯಸನ ವಿಷಯಾದಿಗಳಿಗೆ ಒಂದೇ ಭೇದ. ಇವೆಲ್ಲವುಗಳಿಂದ ಕೂಡಿರತಕ್ಕಂತಹ ಈ ಮಾರ್ಮಿಕವಾದಂಥ ಭೇದ ಎನ್ನುವ ಪದವನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಭೇದ ಅಂದರೆ ಶರಣ ಸಾಹಿತ್ಯದ ಸಂದರ್ಭದಲ್ಲಿ ಅದು ರಹಸ್ಯ, ಅದು ರಹಸ್ಯ, ಒಳಗಿನ ಅರ್ಥವನ್ನು ಕೊಡ್ತಕ್ಕಂತಹ, ಅಂತರಾರ್ಥವನ್ನು ಕೊಡ್ತಕ್ಕಂತಹ ಒಂದು ಪದ. ನಾವು ಭೇದ ಅಂದರೆ ತರತಮ ಭಾವವನ್ನು ಹೇಳ್ತಕ್ಕಂಥ ಆ ಅರ್ಥದಲ್ಲಿ ಅದನ್ನು ಗ್ರಹಿಸಬಾರದು. ಈ ರಕ್ತ ಮಾಂಸಗಳಿಂದ, ಮಜ್ಜೆ ಮೂಳೆ ಇವುಗಳಿಂದ ಕೂಡಿರತಕ್ಕಂತಹ ಈ ದೇಹ ಏನಿದೆ, ಇದು ಸಾರ್ಥಕವಾಗಬೇಕಲ್ವೇ? ಅದನ್ನು ಹೇಗೆ ಹೇಳ್ತಾರೆ ಇಲ್ಲಿ ಅಂದರೆ, ಶುಕ್ಲ ಶೋಣಿತ ಮಜ್ಜೆ ಮಾಂಸ ಹಸಿವು ತೃಷೆ ವ್ಯಸನ ವಿಷಯಾದಿಗಳು ಒಂದೇ ಭೇದ, ಮಾಡುವ ಕೃಷಿ ವ್ಯವಸಾಯ ಹಲವಲ್ಲದೆ ತೋರುವ ತೋರಿಕೆ ಅರಿವ ಆತ್ಮನ ಒಂದೇ ಭೇದ. ನಾವು ಮಾಡ್ತಕ್ಕಂತಹ ಕೆಲಸಗಳು, ಕೃಷಿ ಅಂದರೆ ಇಲ್ಲಿ ಕೆಲಸಗಳು, ನಾವು ಮಾಡ್ತಕ್ಕಂಥ ಹಲವಾರು ಕೆಲಸಗಳಿವೆ, ಅವೆಲ್ಲವುಗಳು ಕೂಡ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಅಂಶವನ್ನೇ ಒಳಗೊಂಡಿರ್ತವೆ. ನಾವು ಮಾಡ್ತಕ್ಕಂಥ ಕಾಯಕಗಳಿವೆಯಲ್ಲ, ಅವೆಲ್ಲವೂ ಕೂಡ ನೋಡುವುದಕ್ಕೆ ಬೇರೆ 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 ಕಾಯಕಗಳಾಗಿರಬಹುದು. ಆ ಎಲ್ಲ ಕಾಯಕಗಳ ಗುರಿ ಒಂದೇ, ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವ ಕಡೆ, ನಮಗೆ ಮೋಕ್ಷ ಅಂತ ಏನು ಕರಿತೀವಿ ಅದನ್ನು, ಆ ಸಿದ್ಧಿಯನ್ನು ಪಡೆಯುವ ಕಡೆಗೆ ನಮ್ಮನ್ನು ಸಾಗಿಸುತ್ತಿರುತ್ತವೆ, ನಮ್ಮನ್ನು ಕೊಂಡೊಯ್ಯುತ್ತವೆ. ನೋಡುವುದಕ್ಕೆ ಬೇರೆ 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 ಕಾಯಕಗಳಿರಬಹುದು, ಆದರೆ ಕಾಯ ಆ ಬೇರೆ ಬೇರೆ ಕಾಯಕಗಳಲ್ಲಿ ತೊಡಗಿಸಿಕೊಳ್ಳುತ್ತಲೇ ನಮ್ಮನ್ನು ಸಿದ್ಧಿಯ ಕಡೆಗೆ ಕೊಂಡೊಯ್ಯುತ್ತಿರುತ್ತದೆ. ಅದನ್ನೇ ಲಿಂಗಾಂಗ ಸಾಮರಸ್ಯ ಅಂತ ಕರೆಯುತ್ತಾರೆ. ನಾವು ಒಂದೊಂದು ಕೆಲಸಗಳನ್ನು ಮಾಡ್ತಾ ಮಾಡ್ತವೂ ಕೂಡ ನಾವು ಸಾಧನೆಯ ಪಥದಲ್ಲಿ ಸಾಗುತ್ತಿರುತ್ತೇವೆ. ಅವರು ಹೇಳ್ತಾರೆ,
ಆವ ಕುಲವಾದಡೂ ಅರಿದಲ್ಲಿಯೇ ಪರತತ್ವ ಭಾವಿ. ಯಾವುದೇ ಕುಲವ ಜಾತಿ ಮತ ಎಂಬುದನ್ನು ಹೊಂದದೆ ನೀವು ಯಾವುದೇ ಕುಲ ಕುಲ ಅಂತ ಏನು ಕರೀತಾ ಇದ್ದರೂ ಆವತ್ತಿನ ಸಮಾಜದಲ್ಲಿ ನೀವು ಯಾವುದೇ ಜಾತಿ ಕುಲ ಅಂತ ಏನು ಸಮಾಜ ಗುರುತಿಸ್ತಾ ಇತ್ತೋ ಯಾವುದೇ ಕುಲದಲ್ಲಿ ಹುಟ್ಟಿರಿ ಅವಲ್ಲ ನಿಜವಾದ ಕುಲಗಳು. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಶುಕ್ಲ ಶೋಣಿತದಿಂದ ಕೂಡಿರತಕ್ಕಂತ ಕಾಯ ಯಾವ ಕಾಯಕದಲ್ಲಿ ತೊಡಗಿರುತ್ತದೆಯೋ ಆ ಕಾಯಕದ ಬಗೆಗೆ ನಿಜವಾದ ನಿಷ್ಠೆಯನ್ನು ತೋರಿಸುತ್ತಾ ಸಾರ್ಥಕತೆಯನ್ನು ಸಾಧಿಸುತ್ತಾ ಸಾಗುತ್ತಿರುತ್ತದೆಯೋ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಸಾಗುತ್ತಿರುವುದು ಒಳ್ಳೆಯದರ ಕಡೆಗೆ, ಆ ಒಳ್ಳೆಯದನ್ನು ಸಂಧಿಸಬೇಕು, ಶಿವ ಪಥದಲ್ಲಿ ಸಾಗಿ ನಾನು ಶಿವೈಕ್ಯನಾಗಬೇಕು. ಅದನ್ನೇ ಶರಣರು ಲಿಂಗ ಅಂಗ ಸಾಮರಸ್ಯ ಅಂತ ಕರೀತಾರೆ. ಆ ಲಿಂಗಾಂಗ ಸಾಮರಸ್ಯ ಆಗ್ತಕ್ಕಂಥ ಸ್ಥಿತಿಯನ್ನು ತಲುಪಬೇಕಲ್ಲವೇ ಪರತತ್ವ ಭಾವಿಯಂತೆ, ಅಂದರೆ ಪರತತ್ವ ಸ್ವಭಾವವನ್ನು ರೂಢಿಸಿಕೊಳ್ತಕ್ಕಂಥವನು. ಪರಜ್ಞಾನ ಯಾವುದನ್ನು ನಾವು ಶಿವಜ್ಞಾನ ಅಂತ ಕರಿತೀವೋ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ತನ್ನ ಕಾಯಕವನ್ನು ಮಾಡುತ್ತಾ 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 ರಕ್ತ ಮಾಂಸಗಳಿಂದ ಕೂಡಿದ ಈ ದೇಹವನ್ನು ಶಿವಜ್ಞಾನದತ್ತ ಸಾಗಿಸಬೇಕು, ಶಿವಸಿದ್ಧಿಯನ್ನು ಪಡೆಯಬೇಕು. ಅದನ್ನೇ ಹೇಳುತ್ತಾರೆ ಆವ ಕುಲವಾದಡು ಅರಿದಲ್ಲಿಯೇ. ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅರಿವು, ತಿಳುವಳಿಕೆ, ಜ್ಞಾನ, ಶಿವಜ್ಞಾನ ಇದನ್ನು ಅರ್ಥ ಮಾಡಿಕೊಂಡಲ್ಲಿಯೇ ಆತ ನಿಜವಾಗಿಯೂ ಪರತತ್ವ ಭಾವಿ, ಅವನು ಪರವಸ್ತುವನ್ನು ಅರ್ಥ ಮಾಡಿಕೊಂಡಂತಹ ಜ್ಞಾನಿ. ಅದನ್ನು ಮರೆತರೆ ಕಾಯವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬ ಭಾವವನ್ನೇ ಮರೆತರೆ, ಈ ಅಂಗವನ್ನು ಲಿಂಗದಲ್ಲಿ ಸಾಮರಸ್ಯಗೊಳಿಸಬೇಕು ಎಂಬುದನ್ನೇ ಮರೆತರೆ ಅವನು ಮನುಷ್ಯ ಅಷ್ಟೇ. ಅಷ್ಟೇ ಅಲ್ಲ, ಮರೆದಡೆ ಏನಾಗ್ತಾನೆ ಅವನು ಅನ್ನೋದನ್ನು ಹೇಳ್ತಾರೆ ಮಲ ಮಾಯಾ ಸಂಬಂಧಿ ಅಂತ ಕರೀತಾರೆ. ಮಲ ಮಾಯಾ ಸಂಬಂಧಿ, ಮಲ ಈ ಜೀವಿಗಳಿಗೆ ಅಂಟಿಕೊಳ್ಳುವಂತಹ ದೋಷ, ಜೀವಿಗಳಿಗೆ ಅಂಟಿಕೊಂಡಿರುವ ದೋಷಗಳನ್ನು ಆಣವ, ಕಾರ್ಮಿಕ, ಈ ರೀತಿ ಮಲತ್ರಯಗಳು ಅಂತಲೇ ಗುರುತಿಸ್ತಾರೆ. ಆ ಮಲಗಳ ಮಲ ಅಂದರೆ ದೋಷ. ಜೀವಿಗಳಿಗೆ ಈಶ್ವರನ ಆ ಧ್ಯಾನವನ್ನು ಮಾಡುವುದಕ್ಕೆ ಅವಕಾಶ ಕೊಡದೇ ಇರುವಂತಹ ದೋಷಗಳು, ಅಂತಹ ಮಲ ಮಾಯಾ ಸಂಬಂಧಿ ಅಂತ ಕರೀತಾರೆ ಅವರು. ಶರಣರಲ್ಲಿ ಐದು ರೀತಿಯ ಬಂಧನಗಳಿವೆ. ಅವು ಹೇಗೆ ಅಂದರೆ ಪಾಶಗಳು ಎಂದು ಕರೆಯುತ್ತಾರೆ, ಪಂಚಪಾಶಗಳು ಎಂದೇ ಕರೆಯಲಾಗುತ್ತದೆ. ಮಲ, ಮಾಯೆ, ಕರ್ಮ, ಬಿಂದು, ತಿರೋಧಾನ ಅಂತ. ಅಂದರೆ ಶಿವಧ್ಯಾನ ಮಾಡುವುದಕ್ಕೆ ನಮ್ಮನ್ನು ಬಿಡದೇ ಇರತಕ್ಕಂತಹ ಕೆಲವು ದೋಷಗಳಿವು, ನಮ್ಮನ್ನು ಕಟ್ಟಿ ಹಾಕಿ ಬಿಡುತ್ತವೆ. ಅದಕ್ಕೆ ಇವುಗಳನ್ನು ಪಾಶಗಳು ಎಂದೇ ಕರೆಯಲಾಗಿದೆ. ಆ ಐದು ಪಾಶಗಳು ಅವು ನಮ್ಮನ್ನು ಬಂಧಿಸಿಬಿಡುತ್ತವೆ. ಅಂತಹ ಬಂಧನಕ್ಕೆ ಒಳಗಾಗಿದ್ದರೆ ನಾನು ಸಾರ್ಥಕತೆಯ ಕಡೆಗೆ ಹೋಗಲಿಕ್ಕಾಗುವುದಿಲ್ಲ. ಆ ಮಾಯಾ ಪಾಶಗಳನ್ನು ನಾವು ದೂರ ಮಾಡಿಕೊಂಡು ಆ ಪಾಶಗಳಿಗೆ ಸಿಗದೆ, ಮಲ, ಮಾಯೆ, ಬಿಂದು, ಕರ್ಮ, ತಿರೋಧನ ಈ ಪಾಶಗಳಿಗೆ ಸಿಗದೆ ನಾವು ಶಿವಧ್ಯಾನದಲ್ಲಿ ನಿರತರಾಗಬೇಕು. ಅದನ್ನು ಈ ವಚನದಲ್ಲಿ ಹೇಳ್ತಾ ಬರ್ತಾರೆ. ಅಂದರೆ ನಮ್ಮ ಕಾಯಕದ ಮೂಲಕವಾಗಿ ನಮ್ಮ ಸತ್ಕುಲವನ್ನು ನಾವು ಸಾಧಿಸ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಬೇಕು. ಅದನ್ನು ನಮ್ಮ ಮಾದಾರ ಚೆನ್ನಯ್ಯನವರು ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದೇ ರೀತಿ ಅವರ ಜಾತಿ ಮತ ಇಂತಹ ಭಾವಗಳನ್ನು ವಿಳಂಬಿಸುವ, ಖಂಡಿಸುವಂತಹ ಒಂದೆರಡು ವಚನಗಳಲ್ಲಿ ಈ ಬಹಳ ಪ್ರಸಿದ್ಧವಾದಂತಹ ವಚನ ಇದು. ಸಾಂಖ್ಯ ಶ್ವಪಚ ಅಗಸ್ತ್ಯ ಕಬ್ಬಿಲ ದೂರ್ವಾಸ ಮಚ್ಚಿಗ ದದೀಚಿ ಕೀಲಿಗ ಕಶ್ಯಪ ಕಮ್ಮಾರ ರೋಮಜ ಕಂಚುಗಾರ ಕೌಂಡಿಲ್ಯ ನಾವಿದ. ಇಲ್ಲಿ ಸಪ್ತ ಋಷಿಗಳನ್ನು ಹೇಳುತ್ತಲೇ ಸತ್ಯದಿಂದ ಇವರು ಮುಕ್ತರಾದರೆ ಹೊರತು, ಇವರು ಈ ಸಪ್ತ ಋಷಿಗಳೆಲ್ಲರೂ ಕೂಡ ಸತ್ಯದಿಂದ ಮುಕ್ತರಾದರೆ ಹೊರತು ಅಸತ್ಯದಿಂದ ನಡೆದು ಅವರು ವಿಪ್ರರು ನಾವು ಘನ ಎಂದು ಹೋರಾಟ ಮಾಡಿ ಅವರು ಸಾರ್ಥಕತೆಯನ್ನು ಪಡೆಯಲಿಲ್ಲ. ಅವರು ಸತ್ಯವ ನುಡಿದು ಸತ್ಕುಲ ಸಂಜಾತರೆನಿಸಿದರು. ಅವರು ಕುಲದಲ್ಲಿ ಏನು ಸಮಾಜ ಗುರುತಿಸ್ತಾ ಇತ್ತು, ಇವರು ಶ್ವಪಚ, ಇವರು ಕಬ್ಬಿಲ, ಇವರು ಮಚ್ಚಿಗ, ಇವನು ಕೀಲಿಗ ಅಂದರೆ ಬೆಸ್ತ, ಈ ರೀತಿ ಗುರುತಿಸ್ತಾ ಇದ್ರಲ್ಲ, ಇಂಥವುಗಳಿಂದ ಅಲ್ಲ, ಸತ್ಯವನ್ನು ನುಡಿಯುವುದರೊಂದಿಗೆ ತಾವು ಕುಲೀನರು, ಶ್ರೇಷ್ಠರು ಎಂಬುದನ್ನು ಸಾರಿ ಹೋದಂಥವರು ಅವರು. ಇದೇ ರೀತಿಯ ವಚನವನ್ನು ನಮ್ಮ ಬಸವಣ್ಣನವರಲ್ಲೂ ನಾವು ಗುರುತಿಸಲಿಕ್ಕೆ ಸಾಧ್ಯವಿದೆ. ವ್ಯಾಸ ಬೋಯಿತಿಯ ಮಗ, ನಾವು ಅದನ್ನು ಕೇಳಿದೆ. ಮಾರ್ಕಾಂಡೇಯ ಮಾತಂಗಿಯ ಮಗ ಎನ್ನುವ ವಚನವನ್ನು ಗಮನಿಸಿದ್ದೇವೆ. ಶರಣ ಬಂಧುಗಳೇ, ನಾನು ಈ ಮಾದಾರ ಚೆನ್ನಯ್ಯನವರ ಈ ಕೆಲವು ವಚನಗಳನ್ನು ಇಲ್ಲಿ ಪ್ರಸ್ತಾಪಿಸಿದರ ಉದ್ದೇಶ, ಜಾತಿ ಮತ ಕುಲ ಇವುಗಳು ಹುಟ್ಟಿನಿಂದ ಬರುವುದಿಲ್ಲ. ನಮ್ಮ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂತಹ ನಮ್ಮ ಆಚಾರ ವಿಚಾರಗಳಿಂದ ಬರುತ್ತವೆ.
ನಾವು ಸದಾಚಾರಿಗಳಾಗಿದ್ದರೆ, ಸದ್ವಿವೇಕಿಗಳಾಗಿ ಸಾರ್ಥಕತೆಯ ಬದುಕನ್ನು ಸಾಗಿಸಬೇಕು ಎನ್ನುವಂಥ ಸದ್ವಿವೇಕಿಗಳಾಗಿದ್ದರೆ ನಾವು ಸತ್ಕುಲ ಸಂಜಾತರೆನಿಸುತ್ತೇವೆ. ಅದನ್ನು ಬಿಟ್ಟು ನೀನಂಥ ಜಾತಿ ಇಂಥ ಜಾತಿ ಅಂತ ಹುಟ್ಟಿನಿಂದ ಅವರ ಕಸುಬುಗಳಿಂದ ಅವರ ಜಾತಿಯನ್ನು ಗುರುತಿಸಿ ನೀನು ಕೀಳು ಮೇಲು ಎಂದು ಮಾಡ್ತಾ ಹೋದರೆ ಅದು ನಿಜವಾದ ಜ್ಞಾನಿಯ ಲಕ್ಷಣ ಅಲ್ಲ. ಮಾದಾರ ಚೆನ್ನಯ್ಯರಂತಹ ವ್ಯಕ್ತಿ, ಕರಿಕಾಲ ಚೋಳನ ಬಳಿ ಅರಮನೆಯಲ್ಲಿ ಕುದುರೆಗಳಿಗೆ ಮೇವನ್ನು ಹಾಕ್ತಾ ಇದ್ದಂಥ ವ್ಯಕ್ತಿ ಎಂಥ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಹೊಂದಿ ಶ್ರೇಷ್ಠತೆಯನ್ನು ಪಡೆದರು. ಶಿವನೇ ಬಂದು ಇವರ ಭಕ್ತಿಯನ್ನು ಜಗತ್ತಿಗೆ ಜಾಹೀರು ಮಾಡಿದರು. ಅಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಇವತ್ತಿನ ಸಮಾಜದಲ್ಲಿ ಜಾತಿ, ಮತ ಕುಲ ಇವುಗಳನ್ನು ನಾವು ಯಾವುದನ್ನು ಕೂಡ ಗಮನಕ್ಕೆ ತಗೋಬಾರದು. ವ್ಯಕ್ತಿಯ ವ್ಯಕ್ತಿತ್ವವನ್ನು ಗುರುತಿಸಬೇಕು, ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಗುರುತಿಸಬೇಕು. ಅದನ್ನು ಕುರಿತು ನಾವೆಲ್ಲರೂ ಆಲೋಚಿಸುತ್ತಾ ಆ ಶರಣ ಸಂಸ್ಕೃತಿಯಲ್ಲಿ ಬದುಕುವುದನ್ನು ರೂಢಿಸಿಕೊಳ್ಳೋಣ. ಶರಣ ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ಬೇರೆ ಬೇರೆ ವಚನಕಾರರ ವಚನಗಳನ್ನು ಪ್ರಸ್ತಾಪಿಸೋಣ. ಎಲ್ಲ ವೀಕ್ಷಿಸಿದ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ಬಸವಲಿಂಗಾಯ ನಮಃ.